ಎಸ್, ನನ್ನ ಜೊತೆ ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಯಾಕಂದರೆ ಅವ್ರ ಹತ್ರ ಒಂದಷ್ಟು ಸೀಕ್ರೆಟ್ಗಳಿದೆ, ಅದನ್ನು ರಿವೀಲ್ ಮಾಡ್ಸೋಣ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಬಿಕಾಸ್ ನೀವು ಮ್ಯೂಸಿಕ್ ಜೊತೆಗೆ ಡೈರೆಕ್ಷನ್ ಹಾದಿಗೆ ಬರ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಏನು ಪ್ಲ್ಯಾನ್ ಆಗದೆ ಬಂದಿರೋ ವಿಷಯ ಮೇಡಮ್? ಪ್ಲ್ಯಾನ್ ಮಾಡಿಲ್ಲ, ಬಟ್ ತಾನಾಗೆ ಬಂದಿರೋ ಒಂದು ವಿಷಯ. ಸೊ ಅದನ್ನು ಕರೆಕ್ಟಾಗಿ ಮಾಡೋ ಒಂದು ಪ್ರೊಸೆಸಲ್ಲಿ ನಡೀತಾ ಇದ್ದೀನಿ. ಈಗ ತುಂಬ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಭಾಳ ದೊಡ್ಡ ಜವಾಬ್ದಾರಿ. ಶಿವಣ್ಣ ಬಂದಿದ್ದ ತಕ್ಷಣವೇ ಅಣ್ಣನದು ಫ್ಯಾನ್ ಇಲ್ಲದೇ ಇರೋರು ಯಾರೂ ಇಲ್ಲ ಕರ್ನಾಟಕದಲ್ಲಿ, ಅಣ್ಣನ ಫ್ಯಾನ್ ಇಲ್ಲದೇ ಇರೋರು ಯಾರೂ ಇಲ್ಲ. ಆ ಥರ ಒಂದು ವ್ಯಕ್ತಿತ್ವ ಅಣ್ಣ. ಸೊ ಅಣ್ಣನ ಸಿನಿಮಾ ಡೈರೆಕ್ಷನ್ ಮಾಡೋದು ದೊಡ್ಡ ಆಶೀರ್ವಾದ ನನಗೆ, ಅದನ್ನು ಪ್ರಾಮಾಣಿಕವಾಗಿ ಚೆನ್ನಾಗಿ ಮಾಡಬೇಕು. ಸರ್, ನಾನು ಫಸ್ಟ್ ಕೇಳಬೇಕು, ನೀವು ಒಂದು ಮ್ಯೂಸಿಕ್ ಕಂಪೋಸರ್ ಆಗಿ ಬರ್ತೀರಾ ಇಂಡಸ್ಟ್ರಿಗೆ, ಸೊ ಅದರಿಂದ ಈಗ ಡೈರೆಕ್ಷನ್ಗೆ ಹೇಗೆ ನಿಮಗೆ ಒಲವು ಬಂತು ಸರ್ ಫಸ್ಟಿಗೆ? ಯಾಕಂದರೆ ಎಲ್ಲರನ್ನೂ ನೋಡಿ ಎಲ್ಲ ಸಿನಿಮಾಗಳು ಡೈರೆಕ್ಟ್ ಮಾಡೋದು ನೋಡಿ ಬಂತ, ಅಥವಾ ನಿಮಗೆ ಒಂದು ಕನ್ಸಿ, ಅಥವಾ ಯಾವ ಥರ ಸರ್ ನಿಮ್ಮ ಪ್ಯಾಷನ್? ಇಲ್ಲ, ನನಗೆ ಒಲವು ಡೈರೆಕ್ಷನ್ ಕಡೆ ಇರಲಿಲ್ಲ ಮೇಡಮ್. ನನಗೆ ಆ ಜಾನರೇ ನಾನು ಆ ಕಡೆ ಯೋಚನೆ ಮಾಡಿಲ್ಲ, ಯಾಕಂದ್ರೆ ಸಂಗೀತ ಮಾಡೋದಕ್ಕೆ ಟೈಮ್ ಸಾಲ್ತಿರಲಿಲ್ಲ. ಈ ಕೋವಿಡ್ ಬಂದು ಒಂದು 2 ವರ್ಷದಲ್ಲಿ ಎಲ್ಲ ಕೆಲಸಗಳು ಕಮ್ಮಿ ಇದ್ದಾಗ ಸುಮ್ಮನೆ ನಾನು ಯೋಚನೆ ಮಾಡಬೇಕಾದ್ರೆ ಒಂದು 2-3 ಸ್ಕ್ರಿಪ್ಟ್ ನನ್ನ ತಲೆಗೆ, ಅದರಲ್ಲಿ ಈ ಸ್ಕ್ರಿಪ್ಟ್ ನನಗೆ ಭಾಳ ಏನೋ ಬೇರೆಯೇ ಅನ್ನಿಸ್ತು. ಸೊ ಇದನ್ನು ಒಂದು ಸ್ನೇಹಿತರಿಗೆ ಹೇಳಿದಾಗ ತುಂಬ ಚೆನ್ನಾಗಿದೆ ಅಂದರು. ಆಮೇಲೆ ಧೈರ್ಯ ಮಾಡಿ ಶಿವಣ್ಣನಿಗೆ ಹೇಳಿದಾಗ ಅಣ್ಣ ಬೆನ್ನು ತಟ್ಟಿ ಇದನ್ನು ಮಾಡು ಅಂತ ಹೇಳಿದ್ರು. ನಾನು ಹೇಳಿದೆ ಅಣ್ಣ ಬೇರೆ ಯಾರನ್ನ ಕೊಡ್ತೀನಿ ಕತೆನ, ಯಾರು ಡೈರೆಕ್ಟ್ ಮಾಡಲಿ ಅಂತ. ಬಟ್ ಅಣ್ಣ ಇಲ್ಲ, ನೀನು ಮಾಡು, ನೀನು ಕರೆಕ್ಟಾಗಿ ಆ ಕತೆ ಜೊತೆ ಟ್ರಾವೆಲ್ ಮಾಡಿದ್ಯಾ ಅಂತ ಅಣ್ಣ ಬೆನ್ನು ತಟ್ಟಿದ್ದೆ ಮೊದಲನೇ ಧೈರ್ಯ ನನಗೆ. ಅಲ್ಲಿಂದ ತುಂಬ ಸೀರಿಯಸ್ ಆಗಿ ತುಂಬ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸರ್, ನೀವು ಬರೆದಿರೋ ಮೊದಲನೇ ಕತೆನೇ ಶಿವಣ್ಣಂಗೆ, ಅಥವಾ ಯಾವ ಹೀರೋನ ಇಟ್ಕೊಂಡು ನೀವು ತಲೆಯಲ್ಲಿ ಇಟ್ಕೊಂಡು ಕತೆ ಬರೆದಿದ್ರ ಸರ್? ಇಲ್ಲ, ಈ ಕತೆನೇ ಶಿವಣ್ಣನ, ಅದು ಇನ್ಯಾರನ್ನು ಡಿಮ್ಯಾಂಡ್ ಮಾಡಲ್ಲ. ಆ ಕತೆನೇ, ಆ ಪಾತ್ರನೇ ಶಿವಣ್ಣನೇ ಬೇಕು ಅಂತ ಆ ಪಾತ್ರನೇ ಹೇಳುತ್ತೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಶಿವಣ್ಣಂಗೇನೋ ಕತೆ ಬರೆದಿದ್ದೀರಾ, ಡೈರೆಕ್ಷನ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ, ಎಲ್ಲ ಓಕೆ. ನೆಕ್ಸ್ಟ್ ಇನ್ಯಾರಿಗಾದರೂ ಬರೆದಿದ್ದೀರಾ, ಯಾವ್ದಾದ್ರು ಸೂಪರ್ ಸ್ಟಾರ್ಗೆ, ನಮ್ಮ ಭಾಷೆಯವರಾಗಿರ್ಬೋದು ಬೇರೆ ಬೇರೆ ಭಾಷೆಯವರಾಗಿದ್ದಾರೆ, ಬರೆದಿದ್ದೀರಾ ಸರ್, ಅಥವಾ ಬರೆಯೋ ಪ್ಲ್ಯಾನ್ ಇದೆಯಾ? ಖಂಡಿತವಲ್ಲೂ ಈ ಎಲ್ಲ ಥರದ ಪ್ಲ್ಯಾನ್ ಇದೆ, ಬಟ್ ಇಟ್ಸ್ ಟು ಅರ್ಲಿ. ಈಗ ಅವ್ರಿಗೆ ಮಾಡಿದೆ ಇವ್ರು ಮಾಡಿದೆ ಅನ್ನೋದಕ್ಕೆ ಒಂದು ಕೆಲಸ ಅಂತ ಬಂದಾಗ ಮುಂದೆ ಏನೇನು ಅನ್ನೋದು ಆಲ್ರೆಡಿ ಮಾಡ್ತಾನೆ ಇರ್ತೀವಲ್ವ. ಸೊ ಆ ಥರ ಬಹಳಷ್ಟು ಇದೆ. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ. ಸರ್, ಮ್ಯೂಸಿಕ್ ಆಯಿತು, ಡೈರೆಕ್ಷನಿಗೆ ಬಂದಿದ್ದೀರಾ, ಇನ್ನು ನೀವೇ ಹೀರೋ ಆಗ್ಬೋದಾ? ಅಲ್ಲಿ ನನ್ನ ಮುಖ ಯಾರನ್ನು ನೋಡ್ತಾರ ಮೇಡಮ್? ಹೀರೋ ಆದರೆ ಸರ್, ಅದಲ್ಲ ಸರ್, ಹೀರೋ ಅಂದರೆ ಒಂದು ಫೇಸ್ ವ್ಯಾಲ್ಯೂಯಿಂದ ಬರಲ್ಲ, ಕೆಲವೊಂದೊಂದು ಕಂಟೆಂಟ್ ಬರುತ್ತೆ, ಕೆಲವೊಂದು ಸ್ಕ್ರಿಪ್ಟ್ ಮೇಲೆ ಬರುತ್ತೆ. ಸೊ ಹೀರೋ ಅಂದ ತಕ್ಷಣ ನಮಗೆ ತುಂಬ ಚೆನ್ನಾಗಿರಬೇಕು, ಹೈಟ್ ಇರಬೇಕು, ಇಷ್ಟೇ ದಪ್ಪ ಇರಬೇಕು, ಇಷ್ಟೇ ಇದಿರಬೇಕು, ಆ ಥರ ಏನು ಇರಲ್ಲ ಸರ್? ಚಾನ್ಸ್ ಇದೆಯಾ ನಿಮ್ಮದು? ಇಂಡೈರೆಕ್ಟಾಗಿ ಚೆನ್ನಾಗಿ ಹೇಳಿದ್ರಿ ನೀವೆಲ್ಲ, ನಿಮ್ಮ ಹತ್ರನೇ ಉತ್ತರ ಇದೆ, ನಾನು ಹಿಡ್ಕೊಂಡು ಯಾಕೆ ಮೇಡಮ್? ಸರ್, ಇನ್ನು ಗಾಳಿಪಟ 2 ಸಾಂಗ್ ರಿಲೀಸ್ ಆಗಿದೆ, ದೇವ್ರೇ ದೇವ್ರೆ ಅಂತ, ಇದೊಂಥರ ವಿಭಿನ್ನವಾಗಿದೆ, ಎಲ್ಲ ದೇವ್ರೇ ದೇವ್ರೆ ಅಂತ ಇದ್ರೆ ಇದು ದೇವ್ರೇ ದೇವ್ರೆ ಅಂತ. ಏನು ಹೇಳ್ತೀರಾ ಸರ್ ಗಾಳಿಪಟ 2? ಗಾಳಿಪಟ 2 ಒಂದು ಅದ್ಭುತವಾದ ಸಿನಿಮಾ, ತುಂಬ ಫೀಲ್ ಗುಡ್ ಸಿನಿಮಾ. ಜನ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲು ಥಿಯೇಟ್ರಿಂದ ಬರ್ಬೇಕಾದ್ರೆ ಅವ್ರ ಮನಸ್ಸಲ್ಲಿರೋಂಥ ಎಲ್ಲ ನೋವುಗಳು ಮರೆತು ಭಾಳ ಒಂದು ಪುನೀತವಾಗಿ ಮನೆಗೆ ಹೋಗ್ತಾರೆ ಅಂತ ಅನ್ಕೊಂಡೆ. ಆ ಥರದ್ದು ಒಂದು ಫೀಲ್ ಕೊಡೋ ಸಿನಿಮಾ. ಆ್ಯಂಡ್ ಸಾಂಗ್ಸು ಕೂಡ ಮ್ಯಾಕ್ಸಿಮಮ್ ಏನೇನು ಮಾಡ್ಬೋದು ನಮ್ಮ ಕೈಯಲ್ಲಾಗಿರೋಷ್ಟು ಪ್ರಯತ್ನ ಪಟ್ಟಿದ್ದೀವಿ. ನಾವು ಕಂಪೋಸ್ ಮಾಡಿದಾಗ 4 ವರ್ಷ ಆಯ್ತು ಸಾಂಗ್ಸ್ ಮಾಡಿ, ಆಮೇಲೆ ಕೋವಿಡ್ ಬಂತು, ಆಮೇಲೆ ಶೂಟ್ ಆಗೋಗಿತ್ತು ಹಾಡುಗಳು. ಬಟ್ ಐ ರೀವರ್ಕ್ಡ್ ಎಲ್ಲ ಹಾಡನ್ನು ಮತ್ತು ಅದೇ ಟ್ಯೂನ್ಗಳನ್ನ ಇಟ್ಕೊಂಡು ಅದರ ಅರೇಂಜ್ಮೆಂಟ್ಗಳು ಚೇಂಜ್ ಮಾಡಿರಲೇಬೇಕು. ದೇವ್ರೇ ದೇವ್ರೆ ಅಂತ ಎಲ್ಲ ರೇ ಇದ್ದಿದ್ದು ಲೇ ಮಾಡಿದಾಗ ನಿಮಗೆ ಫಸ್ಟ್ ಲೇ ಮಾಡಿ ಅಂತ ಹೇಳಿದಾಗ ಯೋಗರಾಜ್ ಭಟ್ರು ನಿಮಗೆ ಈ ತಟ್ಟ ಅಂತ ಏನು ಅನ್ನಿಸ್ತು ಸರ್ ತಲೆಗೆ? ಯಾಕೆ ಹಿಂಗೆ ಹೇಳ್ಬೋದು, ಯಾವ ಥರ ಅಥವಾ ಇದನ್ನು ಯಾವ ಥರ ಸ್ವೀಕರಿಸ್ತಾರೆ ಜನ, ಆ ಥರ ಎಲ್ಲ ಒಂದಷ್ಟು ಕ್ವಶನ್ಗಳು ಬಂದಿರ್ಬೋದ ಸರ್? ಇಲ್ಲ, ನಾವು ಹಾಡು ಮಾಡಿದ್ಮೇಲೆ ಹಾಡಬೇಕಾದ್ರೆ ಎಂಜಾಯ್ ಮಾಡಿದ್ವಿ, ರೆಕಾರ್ಡ್ ಮಾಡಿದ್ಮೇಲೆ ಏನೋ ಒಂದು ಹೊಸದು ಎಕ್ಸ್ಪೆಕ್ಟರ್ ಇಲ್ಲ ಈ ಹಾಡಲ್ಲಿ, ಹೊಸ ಹಾಡು ಬೇರೆ ಟ್ಯೂನ್ ಮಾಡಿಬಿಡ್ತೀನಿ ಸರ್ ಅಂತ ಹೇಳಿದೆ. ಅವ್ರು ಹೌದೇನೋ, ಒಂದು ನಿಮಿಷ ಇರು, ಒಂದು ಕೆಲಸ ಮಾಡೋ, ಆ ರಾನೆಲ್ಲ ತೆಗೆದು ಲಾ ಮಾಡಿಬಿಡು ಅಂತಂದರು. ಸರಿ, ಹೆಂಗೆ ಸರ್ ಅಂದೆ, ಮಾಡಿ ನೀನು ಹಾಡ್ಬಿಟ್ಟು ಕಳಿಸು ಅಂದರು. ಅದು ಹಾಡಬೇಕಾದ್ರೆ ನನಗೆ ಅದ್ರ ಮಜಾ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದೆಲ್ಲ ಕ್ರೆಡಿಟ್ಸ್ ಯೋಗರಾಜ್ ಸರ್ಗೆ. ಸರ್, ಒಂದು ಲೈನ್ ಹೇಳ್ಬೋದು? ಒಂಟೋಗಿಲ್ಲೋ ಹುಡುಗಿಲೆಲ್ಲ ತಿಲ್ಗಾ ವಾಪಸ್ ಬಂದವಲ್ಲ, ಎಲ್ಲ ನಿನ್ನ ಆಸಿಲ್ವಾದ ದೇವ್ಲೆ 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 ದೇವ್ಲೆ. ಅದೇನೋ ಕೇಳೋಕ್ಕೆ ಒಂಥರ ಮಜಾ ಇದೆಯಲ್ಲ ಸರ್ ಸಾಹಿತ್ಯ. ಏ ಸರ್, ಇನ್ನು ಗಾಳಿಪಟ 2, ಗಾಳಿಪಟ ಮ್ಯೂಸಿಕ್ ಸಿಕ್ಕಾಪಟ ಹಿಟ್ಟಾಗಿದೆ, ಎಲ್ಲರ ಮನದಲ್ಲೂ ಇನ್ನೂ ಅಚ್ಚಳಿದೆ, ಕೂತಿದೆ ಅದು. ಸೊ ಗಾಳಿಪಟ 2ಗೆ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಖಂಡಿತವಾಗ್ಲೂ ದೊಡ್ಡ ಜವಾಬ್ದಾರಿ ಮೇಡಮ್.
ಅಷ್ಟು ದೊಡ್ಡ ಆಲ್ಬಮ್, ಅಷ್ಟು ದೊಡ್ಡ ಸಿನಿಮಾ, ಅಷ್ಟು ಒಳ್ಳೆ ಮ್ಯೂಸಿಕ್ನ ಮ್ಯಾಚ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅಲ್ಲಿರೋ ಸಿಚುವೇಷನ್ಸ್ ಬೇರೆ, ಈ ಕಥೆನೇ ಬೇರೆ, ಇಲ್ಲಿರೋ ಸಿಚುವೇಷನ್ಸ್ ಬೇರೆ, ಇಲ್ಲಿ ಇಲ್ಲಿ ಅದು ಕೇಳ್ತಾರೆ ಡಿಮ್ಯಾಂಡ್ಸ್ ಬೇರೆ. ಸೊ ಆಮೇಲೆ ಏನೇ ಮಾಡಿದ್ರು ಪಾರ್ಟ್ ಒನ್ಗಳು ಯಾವತ್ತೂ ಅದು ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ, ಅದನ್ನೆಲ್ಲ ಮರ್ಸೋಕ್ಕಂತೂ ಆಗಲ್ಲ. ನಾವು ಜವಾಬ್ದಾರಿಯಿಂದ ಕೆಲಸ ಮಾಡ್ಬೋದು, ಎಲ್ಲರ ಮೇಲೂ ರೆಸ್ಪೆಕ್ಟ್ ಇಟ್ಟು ಪ್ರೀತಿಯಿಂದ ಕೆಲಸ ಮಾಡ್ಬೋದು ಅಷ್ಟೆ. ಸರ್, ಫೈನಲಾಗಿ ಡೈರೆಕ್ಷನಲ್ಲಿ ಬ್ಯುಸಿ ಇದ್ದೀರಾ, ಮ್ಯೂಸಿಕಲ್ ಬ್ಯುಸಿ ಇದ್ದೀರಾ, ಇನ್ನು ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿ ಇದ್ದೀರಾ, ಅದರಲ್ಲೂ ಆ್ಯಂಕರಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದೀರಾ ಸರ್ ಒಂದು ಶೋಗೆ. ಸೊ ಇಷ್ಟೆಲ್ಲ ಬ್ಯುಸಿ ಇರೋ ನಡುವೆ ಹೇಗೆ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ ಸರ್, ಯಾವ್ಯಾವ್ದಕ್ಕೆ ಯಾವ್ಯಾವ ಥರ ಟೈಮ್ ಕೊಡ್ತೀರಾ ಅಂತ? ಇಲ್ಲ, ಅದೊಂದು ಅದೊಂದು ಮಿಸ್ ಆಗುತ್ತೆ ಕಲಾವಿದರ ಜೀವನದಲ್ಲಿ, ಅದೊಂದು ಭಾಳ ಕಷ್ಟ. ಬಟ್ ನನಗೆ ಟೈಮ್ ಅಂತ ಸಿಕ್ಕಿದ ತಕ್ಷಣ ನನ್ನ ಮಗಳು, ನನ್ನ ಹೆಂಡತಿ ಇವ್ರ ಜೊತೆಲೇ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಆಲ್ ದಿ ಬೆಸ್ಟ್. ಎಸ್, ಇದಿಷ್ಟು ಅರ್ಜುನ್ ಜನ್ಯ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಶಿಲ್ಪಾ, ಬಿಟಿವಿ ನ್ಯೂಸ್, ಬೆಂಗಳೂರು.